ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಶ್ಯಾಮ ರೀ, ನೀವಿಲ್ಲಿ? ನಿನಗೇನು ಆಗಿಲ್ಲ ಅಲ್ವಾ? ನನ್ಗೇನಾಗತ್ತೆ ರೀ? ಅಂದ್ರೆ ಅದು ನಿನ್ ಬಗ್ಗೆ ನನ್ಗೆ ಕೆಟ್ಕನ್ಸ್ ಬಿತ್ತು. ನೀನ್ ಯಾವ್ದೋ ಅಪಾಯದಲ್ಲಿದ್ಯಾ ಅಂತ ನನ್ ಮನ್ಸಿಗೆ ಅನ್ನಿಸ್ತು. ಅದಕ್ಕೆ ತಕ್ಷಣ ಅಲ್ಲಿಂದ ಹೊರಟು ಬಂದ್ಬಿಟ್ಟೆ. ಕತ್ಲಲ್ಲಿ ಹೊಸ ಜಾಗಕ್ಕೆಲ್ಲ ನೀವ್ ಹೋಗಲ್ವಲ್ಲ ರೀ? ಮತ್ತೆ ರಾತ್ರಿಲಿ ಇಲ್ಲಿ ಬರ್ಬೇಕು ಅಂದ್ರೆ ನಿಮಗ್ ಭಯ ಆಗಿಲ್ವಾ? ನಿನಗೇನಾದ್ರೂ ಆದ್ರೆ ಅನ್ನೋ ಭಯದ ಮುಂದೆ ನನ್ಗಿರೋ ಕತ್ಲಿನ ಭಯ ನಂಗೆ ನೆನಪಾಗ್ಲಿಲ್ಲ. ಶ್ಯಾಮ, ನನ್ಗೋಸ್ಕರ ನೀವಿಷ್ಟು ರಿಸ್ಕ್ ತಗೊಂಡ್ರಾ? ನೀವು ಬರೋ ಟೈಮಲ್ಲಿ ಲಕ್ಕಿಲಿ ಇಲ್ಲಿ ಕರೆಂಟ್ ಇರೋದ್ರಿಂದ ಸರಿ ಹೋಯ್ತು. ಅದೇ ಕರೆಂಟ್ ಹೋಗಿದ್ರೆ, ದೇವಸ್ಥಾನದಲ್ಲಿ ಕತ್ಲಿದ್ದಿದ್ರೆ ನಿಮ್ಗೆಷ್ಟು ಕಷ್ಟ ಆಗ್ತಿತ್ತು? ನಾನ್ ನನ್ನ ಕಷ್ಟದ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಶ್ಯಾಮ. ನಿನ್ ಯಾವ ಅಪಾಯನೂ ಆಗ್ಬಾರ್ದು, ನಿನ್ ಯಾವ್ದೇ ತೊಂದ್ರೆ ಆಗ್ಬಾರ್ದು ಅಂತ ಯೋಚನೆ ಮಾಡ್ದೆ. ಅದಕ್ಕೆ ತಕ್ಷಣ ಬಂದ್ಬಿಟ್ಟೆ. ಸರಿ ಬಿಡಿ, ನನ್ಗೇನು ಸಮಸ್ಯೆ ಇಲ್ಲ ಅಲ್ವಾ? ನೀವ್ ಮನೆಗೆ ಹೋಗಿ ಮಲ್ಕೊಳ್ಳಿ. ಪರವಾಗಿಲ್ಲ ಶ್ಯಾಮ, ಇಲ್ಲೇ ಇರ್ತೀನಿ. ಬೆಳಗಾಗೋವರೆಗೂ ಇಲ್ಲೇ ಇದ್ದು ನಿನ್ ಜೊತೆನೆ ನಿದ್ರೆ ಮಾಡ್ತೀನಿ. ಯಾಕೋ ನಿನ್ನ ಒಬ್ಬಳನೇ ಬಿಟ್ಟು ಹೋಗ್ಬೇಕು ಅನ್ನಿಸ್ತಿಲ್ಲ. ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ತೀನಿ, ಈ ಮಂಟಪದಲ್ಲಿ ದೀಪ ಇಡ್ತೀನಿ. ಒಂದ್ ವೇಳೆ ಕರೆಂಟ್ ಹೋದ್ರೂ ಕೂಡ ನಿಮ್ಗೇನು ತೊಂದ್ರೆ ಆಗಲ್ಲ. ಆಗ್ಲಿ ಶ್ಯಾಮ, ನಾನ್ ಕೂಡ ಹೆಲ್ಪ್ ಮಾಡ್ತೀನಿ. ಶ್ಯಾಮ, ನಾಳೆ ನಿದ್ರೆಯಿಂದ ಎದ್ಮೇಲೆ ವ್ರತ ಪೂರ್ತಿ ಆಗೋವರೆಗೂ ನೀವ್ ನನ್ ಮುಖ ನೋಡಬಾರ್ದು ಅಂತ ಪುರೋಹಿತರು ಹೇಳಿದ್ದಾರೆ. ಸರಿ ಶ್ಯಾಮ, ನಾನ್ ನಿನಗಿಂತ ಮೊದ್ಲು ಎದ್ದು ನನ್ ರೂಮಿಗೆ ಹೋಗಿ ರೆಡಿ ಆಗಿ 8 ಗಂಟೆಗೆಲ್ಲ ಪೂಜೆಗೆ ಬರ್ತೀನಿ. ಓಕೆನಾ? ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.